ಎಸ್ ಮುಂದಿನ ಜಿಲ್ಲೆ ಬಳ್ಳಾರಿ ಮತ್ತು ವಿಜಯನಗರ ಜಂಟಿ ಜಿಲ್ಲೆಗಳು ಅಂದ್ರೆ ಇವೆರಡು ಪ್ರತ್ಯೇಕ ಜಿಲ್ಲೆಗಳೇ ಬಟ್ ಎರಡು ಜಿಲ್ಲೆಗಳನ್ನು ಒಟ್ಟಾಗಿ ಸೇರಿಸಿ ನಾವು ರಾಜಕಾರಣದ ಲೆಕ್ಕಾಚಾರಕ್ಕೋಸ್ಕರ ಒಟ್ಟಿಗೆ ಉಳಿಸ್ಕೊಂಡಿದ್ವಿ ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ಐದರಲ್ಲಿ ಗೆಲುವನ್ನು ಸಾಧಿಸಿತ್ತು ಅಂದರೆ ಚುನಾವಣೆಗೂ ಮುನ್ನ ಚುನಾವಣೆ ಫಲಿತಾಂಶ ಬಂದಾಗ ನಾಲ್ಕು ಬಿಜೆಪಿ ಆರು ಕಾಂಗ್ರೆಸ್ ಇತ್ತು ಬಟ್ ವಿಜಯನಗರದ ಆನಂದ್ ಸಿಂಗ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿಕೊಂಡ್ರೆ ಆಗ ಐದು ಬಿಜೆಪಿ ಐದು ಕಾಂಗ್ರೆಸ್ ಆಯಿತು ಪ್ರಸ್ತುತವಾಗಿ ಏನು ಲೆಕ್ಕಾಚಾರ ಜನಾರ್ದನ್ ರೆಡ್ಡಿ ಅವ್ರದ್ದು ಕೊಪ್ಪಳದಲ್ಲಿ ಭಾರಿ ಭಾರಿ ಹೇಳಿದ್ರಲ್ಲ ಶಿವು ಬಳ್ಳಾರಿ ಅವ್ರದೇ ಜಿಲ್ಲೆ ಏನಾರಾಗತ್ತ ಅಂತ ಎಸ್ ಎಲ್ಲಿ ಅಂತ ಹೇಳ್ತೀವಿ ಹೇಳೇಬೇಕಾಗತ್ತೆ ಮೊದಲ ಕ್ಷೇತ್ರ ಹಡಗಲಿ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಓದು ಗಂಗಪ್ಪ ಮತ್ತು ಚಂದ್ರನಾಯ್ಕ ನಡುವೆ ಟಿಕೆಟ್ಗಾಗಿ ಫೈಟ್ ಕಾಂಗ್ರೆಸ್ ಇಂದ ಪಿ ಟಿ ಪರಮೇಶ್ವರ್ ನಾಯಕ್ ಜೆಡಿಎಸ್ ಇಂದ ಪುತ್ರೇಶ್ ಇಲ್ಲಿ ಒಂದೇ ಲೆವೆಲ್ ಅಲ್ಲಿ ಹೋಗ್ತಾ ಇದೆ ಇಲ್ಲಿ ಪಿ ಟಿ ಪರಮೇಶ್ವರ್ ನಾಯ್ಕ್ ಸದ್ಯಕ್ಕೆ ಎಸ್ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹಡಗಲಿಯಲ್ಲಿ ಹಡಗಲಿಯಲ್ಲಿ ಇಲ್ಲಿ ಇನ್ನು ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಯಾರು ಜನಾರ್ದನ್ ರೆಡ್ಡಿ ಬಳ್ಳಾರಿಗಿಂತ ಹೆಚ್ಚಾಗಿ ಪ್ರಭಾವ ಕೊಪ್ಪಳ ಇದೆ ಅಲ್ಲಿ ಯಾರ್ಯಾರು ಏನೇನ್ ಲೆಕ್ಕಾಚಾರ ಅಂತ ಹೋಗಿದ್ದಾರೆ ನನ್ಗೂ ಲೆಕ್ಕಾಚಾರ ಇದೆ ಗಂಗಾವತಿ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅವ್ರ ಏನೋ ಅವ್ರ ಶ್ರೀಮತಿ ಅವರು ಸ್ವಲ್ಪ ಸಿನ್ನೂರು ಅಂತಾನು ಕೂಡ ಇದೆ ನಿಲ್ತಾರೆ ಅಲ್ಲಿಗೆ ಹೋಗ್ತಾರೆ ಅಂತ ಇದೆ ಬಟ್ ಸದ್ಯಕ್ಕೆ ಅವ್ರು ಎಲ್ಲಿ ಅದೊಂದು ಕ್ಲಾರಿಟಿ ಕೊಟ್ಟರು ಮತ್ತೆ ಎಲ್ಲಿ ಉಳಿದ ಕಡೆ ಎಲ್ಲೆಲ್ಲಿ ಅವ್ರು ಮೀಟ್ ಮಾಡ್ಕೊಂಡ್ ಆಗ್ಲೇ ಒಂದ್ ನಲ್ವತ್ತರಿಂದ ಐವತ್ತು ಕಡೆ ಕ್ಯಾಂಡಿಡೇಟ್ಗಳನ್ನ ಯಾರನ್ನ ಹಾಕ್ಬೇಕು ಡೆಪಾಸಿಟ್ ಕಡೆ ಈಗ ಕೊಪ್ಪಳದಲ್ಲಿ ನಾಲ್ಕು ಮುನ್ನಡೆ ಅಂತ ಲೆಕ್ಕಾಚಾರ ಕೇಳಿದ್ವಿ ಅವರು ಬಹುತೇಕ ಮೂವತ್ತು ಕಡೆ ಡೆಪಾಸಿಟ್ ತಕೊಂಡ್ರೆ ಇನ್ ಯಾರ್ಯಾರ ಡೆಪಾಸಿಟ್ ಕಳ್ಕೊಂಡು ನೋಡ್ಬೇಕು ರಿಸಲ್ಟ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಫಲಿತಾಂಶ ಬಂದ್ಮೇಲೆ ಬಟ್ ಸದ್ಯಕ್ಕಂತೂ ಅವ್ರನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ ಆದ್ರೆ ಅಡಗಲ್ಲಿ ಆ ಮಟ್ಟಿಗೆ ಇಂಪ್ಯಾಕ್ಟ್ ಇಲ್ಲ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಹಗ್ರಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಕಾಂಗ್ರೆಸ್ನ ಭೀಮಾ ನಾಯಕ್ ಎಲ್ ಎ ಹಿಂದೆ ಜೆಡಿಎಸ್ ನಲ್ಲಿ ಇದ್ರು ಭೀಮಾ ನಾಯ್ಕ ಜೆಡಿಎಸ್ ಇಂದ ಗೆದ್ದಿದ್ರು ಅದಾದ ನಂತರ ಕಾಂಗ್ರೆಸ್ ಬಂದು ಕಾಂಗ್ರೆಸ್ನಿಂದ ಕೂಡ ಗೆದ್ರು ಭೀಮಾ ನಾಯಕ್ ಈಗ ಮತ್ತೆ ಕಾಂಗ್ರೆಸ್ನಿಂದಲೇ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ರೆ ಬಹುತೇಕ ಸಿಗ್ಬಹುದು ಜೊತೆಗೆ ಮಾನಯ್ಯ ಮುಂಡ್ರಗಿ ನಾಗರಾಜ್ ಹೆಗ್ಡಾಲ ರಾಮಣ್ಣ ಎಲ್ಲರೂ ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಬಟ್ ಸಿಟ್ಟಿಂಗ್ ಎಮ್ ಎಲ್ ಎ ಭೀಮಾ ನಾಯ್ಗೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿದೆ ಇನ್ನು ಬಿ ಜೆ ಪಿಯಿಂದ ನೇಮರಾಜ್ ನಾಯ್ಕು ಹಿಂದೆ ಎರಡು ಸಾವಿರದ ಎಂಟರಲ್ಲಿ ಬಿ ಬಿ ಜೆ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿದ್ದರು ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಇನ್ನು ಬಿ ಎಸ್ ಒಪ್ತರೊಬ್ಬರು ಇನ್ನು ಐ ಎಸ್ ಆಫೀಸರು ದಲಿತ ಸಮುದಾಯದ ಮಾದಿಕ ಸಮುದಾಯದ ಒಬ್ಬ ನಾಯಕರು ಬರ್ತಾರೆ ಅಲ್ಲಿಗೆ ಅನ್ನೋ ಚರ್ಚೆ ಆಗ್ತಿದೆ ಅಂದ್ರೆ ಅವರು ಟಿಕಾ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಯಡಿಯೂರಪ್ಪ ಅವರ ಆಪ್ತರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ನೇಮಿನಾಯ್ ನೇಮಿರಾಜ್ ನಾಯಕ್ ಹಿಂದೆ ಏನು ಎಮ್ ಎಲ್ ಎ ಆಗಿದೆ ಪಿಯಿಂದ ಎಂಟು ಎರಡು ಸಾವಿರದ ಎಂಟರಲ್ಲಿ ಅವರು ಆಕಾಂಕ್ಷಿ ಆಗಿದ್ದಾರೆ ಅದು ಬಿಟ್ಟರೆ ನೋಡ್ಬೇಕು ಜೆ ಡಿ ಎಸ್ ಇಂದ ಯಾರಾಗ್ತಾರೆ ಅಂತ ಇಲ್ಲೂ ಕೂಡ ರೆಡ್ಡಿ ಅವರ ಪಕ್ಷದ ಅಭ್ಯರ್ಥಿ ಬರಬಹುದು ಮುಂದಿನ ದಿನಗಳಲ್ಲಿ ಆಗ ಚೇಂಜಸ್ ಆಗಬಹುದು ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇದೆ ಈ ಕ್ಷಣಕ್ಕೆ ಅಗ್ರೀ ಬೊಮ್ಮನಹಳ್ಳಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇರೋದ್ರಲ್ಲಿ ಕಾಂಗ್ರೆಸ್ನ ಭೀಮಾ ನಾಯಕ್ ಮುನ್ನಡೆಯನ್ನ ಸಾರಿಸಿದ್ದಾರೆ ಅಗ್ರಿ ಎಸ್ ಎಸ್ ಏನು ಅಂದ್ರೆ ನಿಮಿರಾಜ್ ನಾಯಕ್ ಮತ್ತೆ ಭೀಮಾ ನಾಯ್ಕ್ ಇಬ್ಬರು ಕೂಡ ಲೈಕ್ ಬಂಜಾರ ಸಮುದಾಯಕ್ಕೆ ಲವಾಣಿ ಸಮುದಾಯಕ್ಕೆ ಸೇರಿದವರು ಅಂತ ಒಂದು ಲೆಕ್ಕ ಆಮೇಲೆ ಎರಡನೇದು ಏನು ಅಂತಂದ್ರೆ ಇಲ್ಲಿ ಈ ಮಾದಿಗ ಸಮುದಾಯದ ಎ ಎಸ್ ಆಫೀಸರ್ ಬಿ ಎಸ್ ವೈ ಆಪ್ತ ಅವರ ಟಿಕೆಟ್ ಅನ್ನು ಚರ್ಚೆ ಕೂಡ ಇದೆ ಕಾಂಗ್ರೆಸ್ ಅಲ್ಲಿ ಬೇರೆ ಬೇರೆ ಆಕ್ಸಿಡೆಂಟ್ ಗಳ ಇಲ್ಲೇನು ಅಂದ್ರೆ ದಲಿತ ಲೆಫ್ಟ್ ಗೆ ಅವಕಾಶ ಆಗ್ಬೇಕು ಅನ್ನೋ ಒಂದು ಕೂಗು ಕೂಡ ಇದೆ ಬಟ್ ಸದ್ಯಕ್ಕೆ ಪಾರ್ಟಿ ವೈಸ್ ಕಾಂಗ್ರೆಸ್ ಬಿಬಿಪಿ ಬಿಜೆಪಿಗಿಂತ ಜಾಸ್ತಿ ಕಾಂಗ್ರೆಸ್ ಇಲ್ಲಿ ಇದೆ ಇನ್ನು ಜನಾರ್ದನ್ ರೆಡ್ಡಿ ಅವರು ಸಂಬಂಧಪಟ್ಟಂಗೆ ಐ ಇಂಪ್ಯಾಕ್ಟ್ ಇಲ್ಲಿ ಯಾರೋ ಸೆಟ್ ಟಿಕೆಟ್ ಸಿಗದೆ ಮಾನೇನೋ ಮುಂಡರ್ಗಿ ನಾಗರಾಜು ಹೆಗ್ಗಾಳ ರಾಮಣ್ಣ ಹೋಗ್ಬೋದು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿಗೆ ಬಟ್ ವಿನಬಲ್ ಚಾನ್ಸಸ್ ಚುನಾವಣೆ ಆಗುವಾಗ ಹೇಳ್ಬೋದು ಹೇಳ್ಬಹುದು ಬಟ್ ಇನ್ನು ಮುಂದಿನ ಕ್ಷೇತ್ರ ವಿಜಯನಗರ ವಿಜಯನಗರದಲ್ಲಿ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಕಳೆದ ಬಾರಿ ಗೆದ್ರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿಜೆಪಿಯಿಂದ ಗೆದ್ದಿದ್ದಾರೆ ಎರಡ್ ಸಾವಿರದ ಎಂಟು ಹದಿಮೂರು ಮತ್ತು ಹದಿನೆಂಟು ಮೂರಲ್ಲೂ ಕೂಡ ಆನಂದ್ ಸಿಂಗ್ ಗೆದ್ದಿದ್ದಾರೆ ಬೈಲಕ್ಷಣ ಸೇರಿ ನಾಲ್ಕು ಸರಿ ಇಲ್ಲಿ ಗೆದುವನ್ನು ಸಾಧಿಸಿದ್ದಾರೆ ಈಗ ಬಿಜೆಪಿಯಿಂದ ಆನಂದ್ ಸಿಂಗ್ ನಿಲ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಗವಿಯಪ್ಪನವರು ಇವರು ಇವ್ರು ಅಣಹಾಣಿ ಗವಿಯಪ್ಪ ಬಹಳಷ್ಟು ಬಾರಿ ಅವಕಾಶವನ್ನು ಕಳೆದುಕೊಂಡಿದ್ದಾರೆ ಅವರು ಒಂಥರ ಆನಂದ್ ಸಿಂಗ್ ಹೋದಾಗ ಇವರು ಕಾಂಗ್ರೆಸ್ ಇರೋದು ಇವರು ಕಾಂಗ್ರೆಸ್ಗೆ ಹೋದಾಗ ಬಿಜೆಪಿ ನಿಲ್ಲದೇ ಯದ್ವಾನ್ ಆಗೋಗಿತ್ತು ಬಟ್ ಗವಿಯಪ್ಪ ಸ್ಟ್ರಾಂಗ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ ಸದ್ಯದ ಕರ್ನಾಟಕ ಟಿವಿಯ ಡಿಸೆಂಬರ್ನ ಹೊಸಪೇಟೆ ಅಂದ್ರೆ ವಿಜಯನಗರ ಕ್ಷೇತ್ರದಲ್ಲಿ ಸರ್ವೆ ನೋಡೋದಾದ್ರೆ ಅಲ್ಲಿ ಕಾಂಗ್ರೆಸ್ ಗವಿಯಪ್ಪ ಮುನ್ನಡೆಯನ್ನ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಗವಿಯಪ್ಪ ಗವಿಯಪ್ಪ ಸಚಿವರಿಗೆ ಹಿನ್ನಡೆ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಕೂಡ ಅವರ ಹಿನ್ನಡೆ ಇತ್ತು ಗವಿಯಪ್ಪ ಕಾಂಗ್ರೆಸ್ ಆಗಿದ್ದ ಸಿದ್ದರಾಮಯ್ಯವರೇ ಸೋಲ್ತರು ಮಿನಿಸ್ಟರ್ ಆಗಿದ್ರು ಅಂತ ಜನ ಸೋಲ್ಸ್ಬಾರ್ದು ಅಂತ ಹೌದು ಹಂಗೇನೇ ಆಗ್ಬಾರ್ದು ಅಂತ ಹಾಗಾಗಿ ಜನ ಕ್ಷೇತ್ರದಲ್ಲಿ ಏನಾಗುತ್ತೆ ಈಗ ಯಾರು ನಮ್ಮ ಸ್ನೇಹಿತರು ಬಂದ್ರೆ ಮಾತಾಡ್ತಿದಿರಲ್ಲ ಮಿನಿಸ್ಟರ್ ರಾಜ್ಯಕ್ಕೆ ಇರ್ಬೋದು ನಾವು ಬಟ್ ಆ ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಕಾರಣ ಶಾಸಕಿ ಆಗ್ಬೇಕು ಆಗ್ಬೇಕು ಹಾಗಾಗಿ ಅದು ಅಂತ ಸೊ ಹಾಗಾಗಿ ನೀವ್ ಎಷ್ಟೇ ಕೆಲಸ ಮಾಡ್ಕೊಂಡ್ರು ಹೊರಗಡೆ ಇಡೀ ರಾಜ ತುಂಬಾ ಶ್ರೀರಾಮ್ ಚಂದ್ರ ಅನ್ಸ್ಕೊಂಡ್ರು ಕ್ಷೇತ್ರದಲ್ಲಿ ಮಾತ್ರ ಕರೆಕ್ಟ್ ಆಗಿರಬೇಕು ಅಲ್ಲಿ ಇದ್ ಮಾಡ್ಬೇಕು ಆ ವಿಚಾರದಲ್ಲಿ ಸ್ವಲ್ಪ ಆದಂಗೆ ಕಾಣ್ತಿದೆ ಆನಂದ್ ಸಿಂಗ್ ಗವಿಯಪ್ಪ ನಡುವಿನ ಹಣಹಾಡಿಯಲ್ಲಿ ಗವಿಯಪ್ಪ ಮುನ್ನಡಿಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿಯಲ್ಲಿ ಒಂದು ರೋಚಕ ಫೈಟ್ ಅನ್ನ ನಿರೀಕ್ಷೆ ಮಾಡಬಹುದು ಯಾಕಂದ್ರೆ ಗಂಗಾವತಿ ಕ್ಷೇತ್ರದ ಪಕ್ಕದಲ್ಲೇ ಕಂಪ್ಲಿ ಬರುತ್ತೆ ಗಂಗಾವತಿ ಕಂಪ್ಲಿಗೂ ಜಾಯಿಂಟ್ ಕ್ಷೇತ್ರಗಳವು ಹಾಗಾಗಿ ಇಲ್ಲಿ ರೆಡ್ಡಿ ಮತ್ತೆ ಏನಾದರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋ ಒಂದು ಲೆಕ್ಕಾಚಾರ ಇದೆ ಈಗ ಅಟ್ ಪ್ರೆಸೆಂಟ್ ಟ್ರೆಂಡ್ ನೋಡಿದ್ರೆ ಬಿ ಜೆ ಪಿಯಿಂದ ಎಕ್ಸ್ ಎಮ್ ಎಲ್ ಎ ಸುರೇಶ್ ಬಾಬು ಟಿಕೆಟ್ ಆಶ ಏನೋ ಆಕಾಂಕ್ಷೆ ಆಗಿದ್ರೆ ಅವ್ರಿಗೆ ಟಿಕೆಟ್ ಸಿಗಬಹುದು ನೋಡೋಣ ಯಾರು ಟಿಕೆಟ್ ಕೊಡ್ತಾರೆ ಅಂತ ಬಹುತೇಕ ಅವ್ರಿಗೆ ಫಿಕ್ಸ್ ಆಗ್ಬೋದು ಸುರೇಶ್ ಬಾಬುಗೆ ಜೊತೆಗೆ ಇಂದ ಕಂಪ್ಲಿ ಗಣೇಶ್ ಗಣೇಶ್ ಅವ್ರಿಗೇ ಟಿಕೆಟು ಅವರೇ ಸಿಟ್ಟಿಂಗ್ ಎಮ್ ಎಲ್ ಎ ಸಾಕಷ್ಟು ವಿಚಾರದಲ್ಲಿ ಅವರು ಇಡೀ ರಾಜಧಾನ ಸುದ್ದಿ ಆಗಿದ್ರು ಬಟ್ ಕ್ಷೇತ್ರದಲ್ಲಿ ಕಂಪ್ಲಿ ಗಣೇಶ್ ಈಗಲೂ ಒಂದು ರೀತಿ ಹೀರೋ ಥರನೇ ನಮ್ಮ ಕ್ಷೇತ್ರಕ್ಕೆ ಇವರೇನಪ್ಪ ಲೀಡ್ರು ಅನ್ನೋ ಥರ ಇದಾರೆ ಕಂಪ್ಲಿ ಗಣೇಶ್ ಬಟ್ ಕಂಪ್ಲಿ ಗಣೇಶ್ ಹಿಂದೆ ಗೆಲ್ಲೋದಕ್ಕೆ ಇನ್ನು ರೆಡ್ಡಿ ರೆಡ್ಡಿಯವರು ತುಂಬ ಹೆಲ್ಪ್ ಮಾಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಈಗ ಅವರ ಮಧ್ಯೆ ಒಂದು ರೀತಿ ಭಿನ್ನ ಮತ ಸ್ಫೋಟ ಆಗಿದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೂರ್ಯನ ರೆಡ್ಡಿ ಮತ್ತು ಕಂಪ್ಲಿ ಗಣೇಶ್ ನಡುವೆ ಸ್ವಲ್ಪ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮಾತು ಇದೆ ಹೀಗಾಗಿ ಕಂಪ್ಲಿ ಗಣೇಶನ ಸೋಲಿಸ್ಬೇಕು ಅಂತ ಸೂರ್ಯನ ರೆಡ್ಡಿ ಅವರು ಅವ್ರದ್ದು ಯಾರೋ ಬೇರೆ ಒಬ್ಬರಿಗೆ ಟಿಕೆಟ್ ಕೊಡಿಸೋದಕ್ಕೆ ಲಾಭಿಯನ್ನು ಮಾಡ್ತಾ ಇದ್ದಾರಂತೆ ಬಟ್ ನಾಟ್ ಶೋರ್ ಇದು ಒಂದು ಅಂತೆ ಕಂತೆ ಆಗುತ್ತೆ ಆಗ್ತಿದೆ ಬಟ್ ಈ ಕ್ಷಣಕ್ಕೆ ಸುರೇಶ್ ಬಾಬು ವರ್ಸಸ್ ಕಂಪ್ಲಿ ಗಣೇಶ್ ಯಾರಪ್ಪ ಮುನ್ನಡೆ ಅಂದರೆ ಗಣೇಶ್ ಕಾಂಗ್ರೆಸ್ನಿಂದ ಕಂಪ್ಲಿ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಇಲ್ಲಿ ಜೆ ಡಿ ಎಸ್ಗೆ ಅಷ್ಟೊಂದು ಸ್ಕೋಪ್ ಇಲ್ಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ರೆಡ್ಡಿ ಅವರ ಬಣ ರೆಡ್ಡಿ ಅವರ ಪಾರ್ಟಿ ರೆಡ್ಡಿಯಿಂದ ಅಭ್ಯರ್ಥಿ ಹಾಕಿದ್ರೆ ನೋಡಬೇಕು ಸಿನಾರಿ ಏನು ಚೇಂಜಸ್ ಆಗುತ್ತೆ ಅಂತ ಬಟ್ ಈ ಕ್ಷಣಕ್ಕೆ ಕಾಂಗ್ರೆಸ್ ವರ್ಸಸ್ ಪಿಯಲ್ಲಿ ಕಾಂಗ್ರೆಸ್ನ ಕಂಪ್ಲೀಟ್ ಗಣೇಶ್ ಮುನ್ನಡೆಯನ್ನ ಗಂಗಾವತಿ ಪಕ್ಕಕ್ಕೆ ಬರುತ್ತೆ ಹೇಳ್ತಾ ಇರಿ ತುಂಬಾ ಸ್ಪಷ್ಟವಾಗಿ ಸುರೇಶ್ ಬಾಬು ಅವರನ್ನ ಸೋಲಿಸಲು ಜನಾರ್ದನ್ ರೆಡ್ಡಿ ಅವರು ಕೂಡ ತಂತ್ರ ಮಾಡ್ತಾ ಇದ್ದಾರೆ ಹಾಗೆ ಜೆ ಎನ್ ಗಣೇಶ್ ಅವರನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸೋಲಿಸೋಕೆ ಸೂರ್ಯನಾರಾಯಣ ರೆಡ್ಡಿ ಅವರು ನಾರಾಯಣಪ್ಪ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಬರ್ಡೇ ಕಾರ್ಯಕ್ರಮದಲ್ಲಿ ಶಾಸಕರನ್ನ ಘಟನೆ ಕೂಡ ನಡೆದಿದೆ ಜನಾರ್ದನ್ ರೆಡ್ಡಿ ಬಿಜೆಪಿಯ ಸುರೇಶ್ ಬಾಬು ಅವರನ್ನ ಸೋಲಿಸಲು ಅಂಡ್ ಸೂರ್ಯನಾರಾಯಣ ರೆಡ್ಡಿ ಜೆ ಎನ್ ಗಣೇಶ್ ಅವ್ರನ್ನ ಸೋಲಿಸಲು ಪ್ರಯತ್ನ ನಡೀತಾ ಇದೆ ಆ ನಾರಾಯಣಪ್ಪ ಅವ್ರಿಗೆ ಟಿಕೆಟ್ ಜೆ ಡಿ ಎಸ್ ಇಂಡಿಪೆಂಡೆಂಟ್ ಕೆ ಎಸ್ ಪಿಪಿ ಕೆಆರ್ ಪಿಪಿ ಕಲ್ಯಾಣ ಕಲ್ಯಾಣ ರಾಜ್ಯ ಪ್ರಗತಿ ಯಾಕೆಂದ್ರೆ ಕಂಪ್ಲಿನಲ್ಲಿ ಈ ತರದೊಂದು ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದೆ ಇನ್ನು ಆ ಅವ್ರ ದಿಕ್ಕು ದೆಸೆ ಏನೊಂದು ಗೊತ್ತಾಗ್ತಿಲ್ಲ ಬಟ್ ಅವರು ಸುರೇನ ರೆಡ್ಡಿ ಪ್ರಬಲವಾಗಿ ನಿಂತಿದ್ದಾರೆ ಜನಾರ್ದನ್ ರೆಡ್ಡಿ ಇತ್ತ ಕಡೆ ಸುರೇಶ್ ಬಾಬು ಸೋಲ್ಸ್ಬೇಕು ಅಂತಿದ್ದಾರೆ ಹಾಲಿ ಮತ್ತು ಮಾಜಿ ಶಾಸಕರು ಇಬ್ಬರು ಪ್ರಭಾವಿಗಳು ಟ್ರೈ ಮಾಡ್ತಾವ್ರೆ ಆಗ ಲವ ಲಾಭ ನಾರಾಯಣಪ್ಪ ಅವ್ರಿಗಾಗತ್ತಾ ಯಾರಿಗತ್ತೆ ಅಂತ ಕಾತಬೇಕು ಸದ್ಯಕ್ಕೆ ಅದೇನೊಂದು ಗೊತ್ತಿಲ್ಲ ಗೊತ್ತಿಲ್ವಲ್ಲ ನಾರಾಯಣಪ್ಪ ಅವರು ಚಿಹ್ನೆ ಯಾವುದು ಅಂತ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ಲ ಹಾಗಾಗಿ ಕಾಂಗ್ರೆಸ್ ಇಲ್ಲಿ ಸದ್ಯಕ್ಕೆ ಮುಂದೆ ಕಾಯ್ದುಕೊಂಡಿದೆ ಎಸ್ ಎಲ್ಲಿ ಮುಂದಿನ ಕ್ಷೇತ್ರ ಸಿರುಗುಪ್ಪ ಸಿರುಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಲಿಂಗಪ್ಪರು ಹಾಲಿ ಶಾಸಕರು ಅವ್ರಿಗೆ ನೆಕ್ಸ್ಟ್ ಟಿಕೆಟ್ ಅಂತ ಹೇಳಲಾಗ್ತದೆ ಅಂಡ್ ಕಾಂಗ್ರೆಸ್ ಮುರಳಿ ಕೃಷ್ಣ ಮತ್ತೆ ಬಿಎಂ ನಾಗರಾಜ್ ನಡುವೆ ಹಣ ನಡೀತಾ ಇದೆ ಇಲ್ಲಿ ಯಾರೋ ಸಿಗ್ ಮುರಳೀಕೃಷ್ಣಗೂ ನಾಗರಾಜ್ಗೂ ಸಿಕ್ಕಿಲ್ಲ ಅಂದ್ರೆ ಅವರು ಜನ ಪಾರ್ಟಿಗೆ ಪಾರ್ಟಿಗೂ ಬರ್ಬೋದು ಅಥವಾ ಜೆಡಿಎಸ್ ಹೋಗ್ಬೋದು ಬಟ್ ಜೆಡಿಎಸ್ ಗಿಂತ ಮೊದಲ ಆಯ್ಕೆ ಅವರು ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಇಲ್ಲಿ ಕಾಂಗ್ರೆಸ್ ಬಿ ಎಂ ನಾಗರಾಜ್ ಅವಕಾಶ ಆದ್ರೆ ಗೆಲ್ತಾರೆ ಅಂತಿದೆ ಸದ್ಯಕ್ಕೆ ಕಾಂಗ್ರೆಸ್ ಸಿರುಗುಪ್ಪದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಎಸ್ ಜನಾರ್ದನ್ ರೆಡ್ಡಿ ಅವರ ಕ್ಯಾಂಡಿಡೇಟ್ ಯಾರಾಗ್ತಾರೆ ಟಿಕೆಟ್ ಮಿಸ್ ಆದರೆ ಅದು ಕೂಡ ನೋಡಬೇಕಾಗುತ್ತೆ ಸದ್ಯಕ್ಕೆ ಈ ಕ್ಷಣದ ಇಂಪ್ಯಾಕ್ಟ್ ಇಲ್ಲ ಬಟ್ ಕಂಪೇರ್ ಟು ಬಳ್ಳಾರಿ ಮತ್ತೆ ಕೊಪ್ಪಳ ನೋಡಿದಾಗ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ ಅವರ ಪ್ರಾಬಲ್ಯ ಜಾರ ಆಗಿದೆ ಆ ಬಳ್ಳಾರಿ ಆ ಮಟ್ಟಿಗೆ ಫೋರ್ಸ್ ಯಾಕೋ ಕಾಣ್ತಾ ಇಲ್ಲ ಬಳ್ಳಾರಿಗೆ ಇನ್ನು ಬರೋದಕ್ಕೆ ಅವರಿಗೆ ಸ್ವಲ್ಪ ಒಂದ್ ರೀತಿ ರೆಡ್ಡಿ ರೋದಕ್ಕೆ ಬಳ್ಳಾರಿಗೆ ಹಾಗಾಗಿ ಎಲ್ಲ ಫ್ಯಾಕ್ಟರ್ ವರ್ಕೌಟ್ ಆಗ್ಬೋದು ನೋಡೋಣ ಅದೇನೋ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಎರಡು ತಿಂಗಳಲ್ಲಿ ಆ ಒಂದು ಕೇಸ್ ಕ್ಲಿಯರ್ ಆಗ್ಬೋದು ಸಿ ಬಿ ಐನು ತಕರಾರಾಗಿದೆ ಬಳ್ಳಾರಿಯಲ್ಲಿ ಇರಬಾರ್ದು ಅಂತ ಅದ್ರ ವಿರುದ್ಧ ನಮ್ಮ ವಕೀಲರು ಓಡಾಡ್ತಾ ಇದ್ದಾರೆ ಬಹುಶಃ ಅದು ಕ್ಲಿಯರ್ ಸಿಗ್ಬಹುದು ಅದಾದ್ಮೇಲೆ ಮತ್ತಷ್ಟು ಫೋಕಸ್ ಮಾಡಿದ್ರೆ ಬಳ್ಳಾರಿಗೆ ಕೊಪ್ಪಳ ಇಂಪ್ಯಾಕ್ಟ್ ಬಳ್ಳಾರಿಯಲ್ಲಿ ಆಗ್ಬಹುದು ಅನ್ನೋ ಚರ್ಚೆ ಆಗಿದೆ ನೋಡೋಣ ಇನ್ನು ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇಲ್ಲ ವಿಲ್ ಸಿ ಲೇಟರ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಳ್ಳಾರಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರ ಇದು ರಾಮುಲವ್ರ ಕ್ಷೇತ್ರ ಹಿಂದೆ ತುಂಬ ರಾಮುಲು ಇಲ್ಲೇ ಗೆದ್ಕೊಂಡು ಬರ್ತಾ ಇದ್ರು ಸೊ ಅದಾದ ಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವ್ರ ಕ್ಷೇತ್ರನ ಬಿಟ್ಟು ಮೊಳಕಾಳ್ಮುರ್ಗೆ ವಲಸೆ ಹೋದ್ರು ಅಲ್ಲಿಂದ ಸೊ ಈಗ ಮತ್ತೆ ಇಲ್ಲಿ ನಿಲ್ತಾರಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತದೆ ಯಾಕಂದ್ರೆ ರಾಮುಲವರು ಎಲ್ಲಿದ್ದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಒಂದು ಗೊಂದಲ ಇದೆ ಸಾಕಷ್ಟು ಕ್ಷೇತ್ರಗಳು ಕೇಳಿ ಬರ್ತಾ ಇದ್ದಾವೆ ಮೊಳಕಾಳ್ಮುರು ಬಿಟ್ಟು ಮತ್ತೆ ಬಳ್ಳಾರಿ ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತದೆ ನೋಡೋಣ ಸದ್ಯಕ್ಕೆ ಅವರು ಆಸ್ಪ್ರೆಂಟ್ ಅಂತ ನಾವು ಕನ್ಸಿಡರ್ ಮಾಡೋಣ ಶ್ರೀರಾಮುಲು ಅವರು ಬಳ್ಳಾರಿಯಿಂದ ಬಿಜೆಪಿಯಿಂದ ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಜೊತೆಗೆ ಸಣ್ಣ ಪಕೀರಪ್ಪ ಇವರು ಹೆಸರು ಕೂಡ ಕೇಳಿ ಬರ್ತಿದೆ ಸಣ್ಣ ಫಕೀರಪ್ಪ ಸೋತಿದ್ರಲ್ಲಿ ನಾಗೇಂದ್ರ ವಿರುದ್ಧ ಹಿಂದೆ ಸೊ ಇನ್ನು ಕಾಂಗ್ರೆಸ್ಸಿಂದ ನಾಗೇಂದ್ರ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಅವ್ರಿಗೆ ಅವರೇ ಅಭ್ಯರ್ಥಿ ಒಂದೀತಿ ಟಫ್ ಫೈಟ್ ಕಾಣಿಸ್ತಾ ಇದೆ ಬಳ್ಳಾರಿಯಲ್ಲಿ ರಾಮುಲು ಬಂದರೆ ಇನ್ನೂ ಜಾಸ್ತಿ ಟಫ್ ಫೈಟ್ ಆಗಬಹುದು ಬಟ್ ರಾಮುಲು ಬರ್ತಾರ ಬರಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ ಸರ್ವೆ ಪ್ರಕಾರ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ನಾಗೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಪಿಯಿಂದ ಯಾರು ಅಭ್ಯರ್ಥಿ ಅನ್ನೋದು ಸ್ಪಷ್ಟನೆ ಇಲ್ಲ ಯಾರು ಬರ್ತಾರೆ ಅಂತ ಕ್ಲಾರಿಟಿ ಆದ್ಮೇಲೆ ಚೇಂಜಸ್ ಆಗಬಹುದೇನೋ ಆದರೆ ಈ ಕ್ಷಣಕ್ಕೆ ನಾಗೇಂದ್ರ ಕಾಂಗ್ರೆಸ್ನಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿವ ರಾಮ್ಲು ಅಂತೀರಾ ಎಸ್ ಬಳ್ಳಾರಿ ಕ್ಷೇತ್ರದ ಬಗ್ಗೆ ಮಾತಾ ಮಾತಾಡ್ತಾ ಇರಿ ಗ್ರಾಮೀಣ ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ರಿ ತಾವು ಗ್ರಾಮೀಣ ಭಾಗದಲ್ಲಿ ನಾಗೇಂದ್ರ ಸಿಟ್ಟಿಂಗ್ ಎಂ ಎಲ್ ಎ ನಾಗೇಂದ್ರ ಅವರು ಈ ಹಿಂದೆ ಕೂಡ್ಲಿ ಬಿಜೆಪಿ ಇಂದ ಒಂದ್ಸರಿ ಗೆದ್ರು ಹದ್ಮೂರಲ್ಲಿ ಪಕ್ಷದವರು ಗೆದ್ರು ನಂತರ ಇಲ್ಲಿ ಬಂದು ರಾಮಲು ರಾಮುಲು ಹೋಗ್ ಗೆದ್ರು ಹೋಗ್ಬಿಟ್ಟು ಬದಾಮಿಲೋಗಿ ಸೋತರು ಈಗ ಮಳಕಾಲ್ಮುರಿಂದ ಬರ್ತಾರೆ ಅಂತ ಚರ್ಚೆ ಇದೆ ರಾಮುಲು ಸಣ್ಣ ಅವರು ಬಂದಿಲ್ಲ ಸಣ್ಣ ಪಕ್ಕಿರಪ್ಪ ಮತ್ತೆ ಓಬಲೇಶ್ ಅಂತ ರಾಮುಲು ಬಂದರೂ ಸಹ ರಾಮುಲು ನಾಗೇಂದ್ರ ವಿರುದ್ಧ ಸ್ಪರ್ಧೆ ಮಾಡಿದರೂ ಸಹ ಕಾಂಗ್ರೆಸ್ನ ನಾಗೇಂದ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಕಾಣ ಇಷ್ಟೇ ರಾಮುಲು ಮೇಲಿನ ಆ ಬಗೆಗಿನ ನಂಬಿಕೆಗಳು ಉಳಿದಿಲ್ಲ ಉಳಿದಿಲ್ಲ ಈಗ ಸ್ನೇಹಿತ ಗೆಳೆಯ ಜನಾರ್ದನ್ ರೆಡ್ಡಿಗ ಪಾರ್ಟಿ ಬೇರೆ ಮಾಡವ್ರೆ ಘೋಷಣೆ ಮಾಡವ್ರೆ ಏನು ಎತ್ತ ಅನ್ನೋ ಪ್ರಶ್ನೆಗಳು ಬಹಳಷ್ಟು ಹಲವಾರು ಪ್ರಶ್ನೆಗಳು ಉದ್ಭವ ಆಗಿದೆ ಸೊ ಸದ್ಯಕ್ಕೆ ನಾಗೇಂದ್ರ ರಾಮುಲು ನಿಂತರು ಕಾಂಗ್ರೆಸ್ನ ನಾಗೇಂದ್ರ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಮುಲು ನಿಂತ್ಕೊಂಡ್ರೆ ರೆಡ್ಡಿ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆಯಂತೆ ಯಾಕಂದ್ರೆ ಇವತ್ತು ನಿನ್ನೆ ಮೀಟ್ ಆಯ್ತಲ್ಲ ರೆಡ್ಡಿ ಪ್ರೆಸ್ ಮೀಟು ನಾನು ಪೂರ್ತಿ ನೋಡಿದೆ ರಾಮುಲು ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಅವರು ನಮ್ಮ ಮನೆ ಮಗ ಮಗ ನನ್ ಮಗ ಅನ್ನೋ ತರ ಮಾತಾಡಿದ್ರು ಕೆಲವರೆಲ್ಲ ಪತ್ತ ಪ್ರಶ್ನೆ ಕೇಳಿದ್ರು ನಿಮ್ಮ ಪಾರ್ಟಿ ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತ ಅಲ್ವಾ ಸ್ನೇಹಿತ ಆಪ್ತ ಮಿತ್ರ ಮಗನ ಇದ್ದ ಮನೆ ಮಗ ಹಾಗಾಗಿ ನಮ್ಮ ನಡುವಿನ ಸ್ನೇಹ ಪ್ರೀತಿ ಪಾರ್ಟಿಯನ್ನ ಮೀರಿದ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ರು ಎಲ್ಲಾ ಅವರು ಕೋಟ್ಲೆ ಕೊಟ್ಟರು ಸ್ನೇಹಿತ ಬಿಜೆಪಿ ಇದ್ರು ಕೂಡ ಏನೋ ಸಪೋರ್ಟ್ ಮಾಡ್ತಾರೆ ಅನ್ನೋದಾದ್ರೆ ಆ ಸ್ನೇಹ ಇದೆಯಲ್ಲ ಹ್ಮ್ ಅದು ಬಹಳ ತುಂಬಾ ದೊಡ್ಡದು ಹ್ಮ್ ಆದರೆ ಚರ್ಚೆ ರಾಮುಲು ನಿಂತರು ನಾಗೇಂದ್ರ ಕಾಂಗ್ರೆಸ್ ನಾಗೇರ ಮುನ್ನಡೆ ಅಂತಿದೆ ಬಟ್ ನೋಡ್ಬೇಕು ನಾವಾಗ್ಲೇ ನಿಮ್ಗೆ ಹೇಳಿದೆ ಕೊಪ್ಪಳ ಬಳ್ಳಾರಿಗಿಂತ ಕೊಪ್ಪಳದಲ್ಲಿ ರಾಮುಲು ಹವಾ ಹವಾ ಇಂಪ್ಯಾಕ್ಟ್ ಇದೆ ಬಟ್ ಬಳ್ಳಾರಿ ರೆಡ್ಡಿ ಸಾರಿ ರೆಡ್ಡಿ ಇಂಪ್ಯಾಕ್ಟ್ ಬಳ್ಳಾರಿ ಆಮಟ್ಟಿಗಿನ ಇಂಪ್ಯಾಕ್ಟ್ ಶೋ ಆಗ್ತಾ ಇದೆ ನೋಡ್ಬೇಕು ಮುಂದಿನ ಬಳ್ಳಾರಿ ನಗರ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ಬಿಜೆಪಿ ಶಾಸಕರು ಕಾಂಗ್ರೆಸ್ ಇಂದ ಭರತ್ ರೆಡ್ಡಿ ಧರ್ಮ ರೆಡ್ಡಿ ಸುನಿಲ್ ರಾವುರ್ ಹನುಮ ಕೇಶೋರ್ ಅನಿಲ್ ಆಡ್ ಆಂಜನೇಯಲು ಸೇರಿದಂತೆ ಹತ್ತೊಂಬತ್ತು ಜನ ಅರ್ಜಿ ಹಾಕಿದ್ದಾರೆ ಇಲ್ಲಿ ಏನ್ ಕರೆ ಸೂರ್ಯನಾರಾಯಣ ರೆಡ್ಡಿ ಅವರ ಮಗ ಕುರುಗೋಡು ಎಂ ಎಲ್ ಆದಂತ ಆಗಿದ್ದಂತ ಸೂರ್ಯನಾರಾಯಣ ಮಗ ರೆಡ್ಡಿ ಇಲ್ಲಿ ಕಾಂಗ್ರೆಸ್ ಇಂದ ಯಾರ್ಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಗೆಲತೆ ಅಂತಿದೆ ಆದ್ರೆ ಜನಾರ್ದನ್ ರೆಡ್ಡಿ ಅವರು ಒಂದು ಎರಡು ಮೂರು ತಿಂಗಳ ಹಿಂದೆ ಮುಸಲ್ಮಾನರ ವಿರುದ್ಧ ನನ್ನ ಸಹೋದರ ಸೋಮಶೇಖರ್ ರೆಡ್ಡಿ ಕೊಟ್ಟಂತ ಹೇಳಿಕೆ ಅವರದ್ದೆಲ್ಲ ಯಾರೋ ಕೊಡ್ಸಿದ್ದು ನಾನು ಆ ಪರವಾಗಿ ನಾನು ನಾನು ಇದು ಕೇಳ್ತೇನೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ರಿಪೀಟ್ ಆಗಲ್ಲ ಅಂತ ಜಲಾರಣ್ಣನಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಅವಾಗಲೇ ಮಿಸ್ ಹೊಡಿತಾ ಇತ್ತು ಏನೋ ಆಗ್ತಾ ಇತ್ತಲ್ಲ ಇದು ಹೆಂಗೆ ಕಥೆ ಅಂತ ಬಟ್ ಇವತ್ತು ಪ್ರೂವ್ ಆಗಿದೆ ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರ ಇಲ್ಲವಾ ಟಿಕೆಟ್ ಗೊಂದಲ ಇದೆ ಸೋಮಶೇಖರ್ ರೆಡ್ಡಿ ಕೂಡ ಅವರ ಸಹೋದರ ಪಕ್ಷದಿಂದ ನಿಲ್ಲಬಹುದು ಹೋಗಬಹುದು ಪಾರ್ಟಿಗೆ ಹೋಗಬಹುದು ಸೊ ಹಾಗಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಷ್ಟ ಕಾಲದಲ್ಲೂ ಸಹೋದರ ಜೊತೆ ನಿಲ್ದಿರೋ ಸಹೋದರರೇ ಅನ್ನೋ ಪ್ರಶ್ನೆ ಉದ್ಭವ ಆಗತ್ತೆ ಇಲ್ಲಿ ಹೇಗಿದ್ರು ಸೋಮಶೇಖರ್ ರೆಡ್ಡಿ ಬಿಜೆಪಿಯಿಂದ ನಿಂತರು ಕಾಂಗ್ರೆಸ್ ನ ಇಂದ ಯಾರೇ ನಿಂತರೂ ಸಹ ಕಾಂಗ್ರೆಸ್ ಈ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ಕ್ಷೇತ್ರ ಸಂಡೂರು ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ತುಕಾರಾಂ ಕಾಂಗ್ರೆಸ್ನ ಇಂದ ಗೆದ್ದಿದ್ದಾರೆ ಮೂರು ಬಾರಿ ಗೆದ್ದವರೇ ಇಲ್ಲಿಗೆ ರಾಮುಲು ಬರಬಹುದು ಅಂತಿದೆ ಕೆ ಎಸ್ ದಿವಾಕರ್ ಅಥವಾ ರಾಮುಲು ಬಟ್ ಕಾಂಗ್ರೆಸ್ನಿಂದ ತುಕಾರಾಂ ನಿಲ್ತಾರೆ ಅಂಡ್ ಜೆ ಡಿ ಎಸ್ ಇಂದ ಸೋಮಪ್ಪ ಆದರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆ ಇದೆ ರಾಮುಲು ಏನಾರ ಸಂಡೂರ್ಗೆ ಬಂದ್ರೆ ಗೆಲ್ತಾರೆ ಅಂತಿದೆ ರಾಮುಲು ಮೊಳಕಾಲ್ಮೂರಲ್ಲಿ ಇಲ್ಲಿ ನಡೆ ಇದೆ ಬಳ್ಳಾರಿ ಗ್ರಾಮೀಣದಲ್ಲಿ ನಡೆಯಿದೆ ಆದರೆ ರಾಮುಲು ಸಂಡೂರಿಗೆ ಬಂದ್ರೆ ಓಕೆ ಅನ್ನೋ ತರ ಇದೆ ಇನ್ನು ಗ್ಯಾರಂಟಿ ಇಲ್ವಲ್ಲ ಬಗ್ಗೆ ಸಂಡೂರು ಇನ್ನು ಗ್ಯಾರಂಟಿ ನಾವು ಇದ್ರ ಬಗ್ಗೆ ಸುದ್ದಿ ಮಾಡಿದ್ವಿ ಕರ್ನಾಟಕ ಟಿವಿಯಲ್ಲಿ ನಾವು ಸುದ್ದಿ ಮಾಡಿದ್ವು ನಾವೇ ಇದನ್ನ ಒಂದ್ ವಾ ಒಂದ್ ವಾರ ದಿನ ಸುದ್ದಿ ಮಾಡಿದ್ವಿ ಸಂಡೂರಿಗೆ ಬರ್ತಾರಂತೆ ಅಂತ ತುಂಬಾ ಜನ ಅದಕ್ಕೆ ಬಳ್ಳಾರಿಯಿಂದ ಕೆಲವರೆಲ್ಲ ಆತ್ಮೀ ಇರುವ ಫೋನ್ ಫೋನ್ ಮಾಡಿದ್ರು ಸಿಕ್ತು ನ್ಯೂಸ್ ಅದ್ ಹೆಂಗೆ ನೀವು ಹೇಳು ಸಂಡೂರಿಂದ ಬರ್ತಾರೆ ಅಂತ ಇನ್ಸೈಡ್ ನ್ಯೂಸ್ ಅಂತ ಸೊ ಅದನ್ನ ಈಗ ಒಂದ್ ಎರಡ್ ಮೂರ್ ದಿನ ನಾವು ಸುದ್ದಿ ಮಾಡಿದ್ಮೇಲೆ ಸ್ವಲ್ಪ ಜೋರ್ ಚರ್ಚೆ ಆಗ್ತಿತ್ತು ಓ ಬರ್ತಾರಂತೆ ಇಲ್ಲಿ ಬಂದ್ರೆ ಈಜಾ ಗೆಲ್ತಾರಂತೆ ಬಂದ್ರೆ ತುಕಾರಾಮ್ಗೆ ಸ್ವಲ್ಪ ಉಲ್ಟಾ ಆಗಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಸೊ ಬರ್ತಾರಾ ಇಲ್ವ ಒಂದು ಪ್ರಶ್ನೆ ಈಗ ಇಲ್ಲ ರಾಮುಲು ಅವರಿಗೆ ಮೊಳಕಾಲ್ಮುರು ಕೂಡ ಪಾಸಿಟಿವ್ ಆಗಿಲ್ಲ ಬೆಳಗ ಬಳ್ಳಾರಿ ಗ್ರಾಮೀಣ ಕೂಡ ಪಾಸಿಟಿವ್ ಆಗಿಲ್ಲ ಯಸ್ ಸೊ ಈಗ ಸಂಡೂರಿಗೆ ಬಂದ್ರೆ ಮಾತ್ರ ಒಂದ್ ಸ್ವಲ್ಪ ಅವಕಾಶ ಅಂತಿದೆ ಸಂಡೂರಿಗೆ ರಾಮುಲ್ ಅವರು ಬರಬಹುದು 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 ಬಂದ್ರೆ ಮಾತ್ರ ಬಿಜೆಪಿ ಒಂದು ಅವಕಾಶ ಅಂತಿದೆ ಬಟ್ ಇನ್ನು ಗ್ಯಾರಂಟಿ ಇಲ್ಲದ ಕಾರಣ ಸಂಡೂರಲ್ಲಿ ಕಾಂಗ್ರೆಸ್ನ ತುಕಾರಾಮ ಕಾಯ್ದುಕೊಂಡಿದ್ದಾರೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಎನ್ ವೈ ಗೋಪಾಲ್ ಕೃಷ್ಣ ಅಲ್ಲಿ ಎಂ ಎಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಿದ್ರು ಅವರು ಸೊ ಈಗಲೂ ಕೂಡ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಗೋಪಾಲ್ ಕೃಷ್ಣ ಅವ್ರಿಗೆ ಟಿಕೆಟ್ ಸಿಗುತ್ತೆ ಆದರೆ ಒಳ್ಳೆ ಕೆಲಸಗಾರ ಅನ್ನೋ ಒಂದು ಹೆಸರಿದೆ ಆದರೂ ಕೂಡ ಜನರ ಜೊತೆ ಅಷ್ಟು ಆತ್ಮೀಯವಾಗಿ ಬೆರೆಯಲ್ಲ ಅನ್ನೋ ಒಂದು ಅಪವಾದ ಅವ್ರಿಗಿದೆ ಕೆಲಸ ಮಾಡಿದ್ರು ಕೂಡ ಜನರ ಜೊತೆ ಆತ್ಮೀಯವಾಗಿಲ್ಲ ಅಂದ್ರೆ ಜನರಿಗೆ ಎಲ್ಲ ರೀತಿ ಇರಿಸು ಮುರಿಸು ಬೇಸರ ಆಗಬಹುದು ಅನ್ನೋ ಒಂದು ನಂಬಿಕೆ ಚರ್ಚೆ ಆಗ್ತಾ ಇದೆ ಏನೋ ಗೋಪಾಲಕೃಷ್ಣ ಅವ್ರ ಮೇಲೆ ಕೆಲಸ ಮಾಡ್ತಾರಲ್ವಾ ಬಟ್ ಜನರ ಜೊತೆ ಚೆನ್ನಾಗಿಲ್ಲ ಯಾಕೋ ಆ ಮನುಷ್ಯ ಅನ್ನೋ ಥರ ಮಾತುಗಳು ಕೇಳಬಾರ್ದಿವೆ ಇನ್ನು ಕಾಂಗ್ರೆಸ್ನಿಂದ ರಘುಗುಜಾಲ್ ಲೋಕೇಶ್ ನಾಯಕ್ ಡಾಕ್ಟರ್ ಶ್ರೀನಿವಾಸ್ ಹೀಗೆ ಆಸ್ಪಿರಂಟ್ಸ್ ಜಾಸ್ತಿ ಜನ ಇದ್ದಾರೆ ಸದ್ಯಕ್ಕೆ ಕೂಡ್ಲಿಗಿಯಲ್ಲಿ ಬಿ ಜೆ ಪಿಯಿಂದ ಗೋಪಾಲ್ ಕೃಷ್ಣ ಕಾಂಗ್ರೆಸ್ಸಿಂದ ರಘುಗುಜ್ಜಾ ಲೋಕೇಶ್ ನಾಯಕ್ ಡಾಕ್ಟರ್ ಶ್ರೀನಿವಾಸ್ ಹೀಗೆ ಆಸ್ಪಿರಂಟ್ಸ್ ಜಾಸ್ತಿ ಇದ್ದಾರೆ ಸೊ ಈ ಒಂದು ಟ್ರೆಂಡನ್ನು ಗಮನಿಸಿದರೆ ನಾವು ಸದ್ಯಕ್ಕೆ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಬಿ ಜೆ ಪಿಯ ಗೋಪಾಲ್ ಕೃಷ್ಣ ಅವರು ಮುನ್ನಡೆಯನ್ನು ಸಾರಿಸಿದ್ದಾರೆ ಕೆಲಸಗಾರ ಹೌದು ಇನ್ನು ಸ್ವಲ್ಪ ಜನರ ಜೊತೆ ಆತ್ಮೀಯ ಬೇರೆ ಬೆರೆತರೆ ಇನ್ನೂ ಸ್ವಲ್ಪ ಜಾಸ್ತಿ ತಗೊಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಸದ್ಯಕ್ಕೆ ಈ ಕ್ಷಣಕ್ಕೆ ಕೂಡ್ಲಿಗಿ ಕರ್ನಾಟಕ ಟಿ ವಿಯ ಡಿಸೆಂಬರ್ ಸರ್ವೆಯಲ್ಲಿ ಬಿಜೆಪಿ ಎನ್ ವೈ ಗೋಪಾಲ್ ಕೃಷ್ಣ ಮುನ್ನಡೆಯನ್ನ ಸಾಧಿಸಿದರೆ ಶೋ ಕೂಡ್ಲಿಗೆ ಗೋಪಾಲ್ ಕೂಡ್ಲಿಗೆಯಲ್ಲಿ ಆಗ್ಲೇ ಎರಡು ಬಾರಿ ನಾಗೇಂದ್ರ ಅವರು ಶಾಸಕರಾಗಿದ್ರು ಒಂದ್ಸರಿ ಬಿಜೆಪಿಯಿಂದ ಒಂದ್ಸರಿ ಇಂಡಿಪೆಂಡೆಂಟ್ ಗೋಪಾಲಕೃಷ್ಣ ಅವರಲ್ಲಿ ಶಾಸಕರು ಗೆದ್ದಿದ್ದಾರೆ ಅಹ್ ಕೆಲಸಗಾರ ಜನರ ಜೊತೆ ಆತ್ಮೀಯತೆ ಇಲ್ಲ ಅನ್ನೋದು ಒಂದಿದೆ ಬಟ್ ನೀರಾವರಿ ಯೋಜನೆಗಳನ್ನ ಜಾರಿ ಮಾಡಿ ಕೂಡ್ಲಿಗಿಯಲ್ಲಿ ಒಂದ್ ರೀತಿ ತನ್ನ ಬ್ರ್ಯಾಂಡ್ ಸೆಟ್ ಮಾಡ್ಕೊಂಡವ್ರೆ ಇಲ್ಲಿ ಕಾಂಗ್ರೆಸ್ ಇಂದ ರಘುಗುಜಾಲ್ ಲೋಕೇಶ್ ನಾಯಕ್ ಡಾಕ್ಟರ್ ಶ್ರೀನಿವಾಸ್ ಬೊಮ್ಮನವ್ರ ಮಗ ಬೊಮ್ಮಣ್ಣ ಅಂತ ಕಳೆದ ರನ್ರಪ್ ಆಗಿದೆ ಇಲ್ಲಿ ಕೂಡ್ಲಿಗೆಯಲ್ಲಿ ಜೆಡಿಎಸ್ ಕಂಟೆಸ್ಟ್ ಮಾಡಿ ರನರಪ್ ಆಗಿದೆ ಅವ್ರ ಮಗ ಬೊಮ್ಮ ಡಾಕ್ಟರ್ ಶ್ರೀನಿವಾಸ್ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಇಲ್ಲಿ ಕಾಂಗ್ರೆಸ್ ಇಂದ ಯಾರೇ ನಿಂತರು ಗೋಪಾಲ್ ಕೃಷ್ಣ ಬಿಜೆಪಿ ಗೋಪಾಲ್ ಕೃಷ್ಣ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಾಕೆಂದ್ರೆ ಕೆಲಸ ಒಂದ್ ಎರಡ್ ಸಾವಿರ ಕೋಟಿ ಬೆರಿಯಲ್ಲ ಜಾಸ್ತಿ ಅನ್ನೋದನ್ನು ವರ್ತುಪಡಿಸಿದ್ರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಎನ್ ವೈ ಅನ್ನುವ ಮಾತಿದೆ ಸೊ ಹಾಗಾಗಿ ಕೂಡ್ಲಿಗೆಯಲ್ಲಿ ಕಮಲ ಪಕ್ಷದ ಎನ್ ವೈ ಗೋಪಾಲ್ ಕೃಷ್ಣ ಇನ್ನು ಆರೋಪಗಳಲ್ಲಿ ಇದು ಜನಾರ್ದನ್ ರೆಡ್ಡಿ ಅವರ ಸಹೋದರ ಕರ್ಣಾಕರ್ ರೆಡ್ಡಿ ಅವರ ಕ್ಷೇತ್ರ ಕರ್ಣಾಕರ ರೆಡ್ಡಿ ಸಿಟಿಂಗ್ ಎಂಎಲ್ ಎ ಪ್ರಸ್ತುತವಾಗಿ ಇಲ್ಲಿ ಬಿಜೆಪಿಯಿಂದ ಮುತ್ತಗಿ ವಾಗೀಶ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಚರ್ಚೆ ಆಗ್ತಾ ಇದೆ ಅಂಡ್ ಕಾಂಗ್ರೆಸ್ ಅಲ್ಲಿ ಅರ್ಸಿ ಕೆರೆ ಕೊಟ್ರೇಶ್ ವೀಣಾ ಮಹಂತೇಶ್ ಲತಾ ಮಲ್ಲಿಕಾರ್ಜುನ್ ಹೀಗೆ ಸಾಲು ಕೂಡ ಇದೆ ಬಟ್ ಇಲ್ಲಿ ಅರ್ಸಿ ಕೆರೆ ಕೊಟ್ರೇಶ್ ಒಂದ್ ಸ್ವಲ್ಪ ಒಂದೇ ಜೆ ಅವರು ಮತ್ತೆ ಎಂ ಪಿ ಪ್ರಕಾಶ್ ಹೆಣ್ಮಕ್ಳು ಇಬ್ರು ಕೂಡ ಸ್ಟ್ರಾಂಗ್ ಆಗಿ ಟಿಕೆಟ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಇಲ್ಲೇನು ಅಂತಂದ್ರೆ ಸ್ಥಳೀಯರಿಗೆ ಅವಕಾಶ ಕೊಟ್ರೆ ಕಾಂಗ್ರೆಸ್ ಅಂತ ಇದೆ ಬಟ್ ಕಣಾಕರ್ ರೆಡ್ಡಿ ವಿರುದ್ಧ ಸ್ಥಳೀಯರಲ್ಲ ಅಂತ ಒಂದು ಆಕ್ರೋಶ ಬಿಜೆಪಿಯಲ್ಲಿ ಇವೆಲ್ಲ ಅಲ್ಲೋ ಟಿಕೆಟ್ ಚೇಂಜ್ ಮಾಡ್ಬೇಕು ಅಂತ ಚರ್ಚೆ ಆಗ್ತಾ ಇದೆ ಪಕ್ಷದ ವಾರು ಬಂದಾಗ ಕಾಂಗ್ರೆಸ್ ಹಾಗೂ ವರ್ಸಸ್ ಬಿಜೆಪಿ ನಡುವೆ ಇಲ್ಲಿ ಕಾಳಗ ಇಲ್ಲಿ ಬಿಜೆಪಿಗಿಂತ ಒಂದು ಕೈ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಣಾಕರ್ ರೆಡ್ಡಿ ರಿಯಾಕ್ಟ್ ಮಾಡಿದ್ರು ಏನಂತ ಅವರ ಸಹೋದರ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ತಾರೆ ನೀವೇನು ಹೋಗ್ತೀರಾ ನಿಮ್ಮ ರಿಯಾಕ್ಷನ್ ನಿಮ್ಮ ರಿಯಾಕ್ಷನ್ಸ್ ಏನಂತ ಕೇಳಿದಾಗ ನನ್ನ ಸಹೋದರ ಹೊಸ ಪಕ್ಷ ಕಟ್ಟಿದ್ರೆ ನಾನೇನ್ ಮಾಡ್ಲಿ ಒಂದೇ ಪದ ಇಲ್ಲ ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಅವರು ಆಪ್ತಕ್ಕ ಶ್ರೀರಾಮುಲು ಅವತ್ತು ಬೇಸರ ಕಾಂಗ್ರೆಸ್ ಕಟ್ತಾಗ್ಲಿ ಇವ್ರಿಗೆ ಹೋಗ್ಲಿಲ್ಲ ಬಿಜೆಪಿ ಜನಾರ್ದನ್ ರೆಡ್ಡಿ ಸೋಮಶೇಖರ್ ಒಂದು ಆದಿ ಆದ್ರೆ ಇವರದೇ ಒಂದಾದಿ ಇವರೇ ಒಂಥರ ಕಂಪ್ಲೀಟ್ಲಿ ಡಿಫರೆಂಟ್ ಸೊ ಹಾಗಾಗಿ ನೂರಾರು ವರ್ಷಗಳಿಂದ ನಾನು ಬಿಜೆಪಿಯನ್ನು ಇಷ್ಟಾವಂತ ಕಾರ್ಯಕರ್ತ ನನಗೆ ಬಿಜೆಪಿ ಎಲ್ಲವೂ ಕೊಟ್ಟಿದೆ ಹಾಗಾಗಿ ನಾನು ಬಿಜೆಪಿ ಅಲ್ಲಿ ಇರ್ತೇನೆ ಅದ್ ನನ್ನ ಸಹೋದರ ಪಕ್ಷ ಕಟ್ಟರೆ ಕಟ್ಕೊಳ್ಳಿ ನಾನು ಏನ್ ಮಾಡಕ್ಕಾಗಲ್ಲ ಅನ್ನೋ ರಿಯಾಕ್ಟ್ ಮಾಡಿದ್ದಾರೆ ಸರ್ ಇವ್ರ ಟಿಕೆಟ್ ಕೊಡ್ತಾರೆ ಏನು ಸಮಸ್ಯೆ ಇಲ್ಲ ಬಿಜೆಪಿಲಿ ಬಟ್ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಮುಡಿಯಮನ ಕಾಲಾಗದಲ್ಲಿ ಅರಪನಹಳ್ಳಿಯಲ್ಲಿ ಕಾಂಗ್ರೆಸ್ ಮುನ್ನಡನ್ನು ಕಾಯ್ದುಕೊಂಡಿದೆ ಎಸ್ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ್ಲಿಗಿ ಒಂದ್ರಲ್ಲಿ ಮಾತ್ರ ಬಿಜೆಪಿ ಮುನ್ನಡೆ ಅದ್ರಲ್ಲಿ ಒಂದು ಮಾತ್ರ ಬೀದಲು ಒಂದು ಹರಪನಹಳ್ಳಿ ಸಂಡೂರು ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮೀಣ ಸೇರ್ದಂಗೆ ಸಿರುಗುಪ್ಪ ಕಂಪ್ಲಿ ವಿಜಯನಗರ ಅಗ್ರಿಬೋನ್ಹಳ್ಳಿ ಅಡಗಲಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಾವು ಈ ಸರ್ವೆ ಟೈಮಲ್ಲಿ ಸಾಕಷ್ಟು ಬಳ್ಳಾರಿನ ಹತ್ತರಲ್ಲಿ ಒಂಬತ್ತು ಕಾಂಗ್ರೆಸ್ ಒಂದು ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಬಹಳ ಬಿಜೆಪಿಗೆ ನುಂಗಲಾರದ ತುತ್ತು ಬಟ್ ಚುನಾವಣೆಗೆ ಇನ್ನೂ ಕೂಡ ನೂರ ನಲವತ್ತು ದಿನ ಬಾಕಿ ಇದೆ ಏನ್ ಬೇಕಾದ್ರು ಚೇಂಜಸ್ ಆಗ್ಬಹುದು ಚೇಂಜಸ್ ಆಗದೆ ಇರುವಂತ ಕ್ಷೇತ್ರ ಅಂತ ಎಲ್ಲ ಬರೀ ಥ್ರೆಡ್ ಅಲ್ಲಿ ಫುಲ್ ಒಂಬತ್ತು ಹತ್ತು ಬಿಜೆಪಿಗೂ ಆಗ್ಬಹುದು ಸನ್ನಿವೇಶ ಬಟ್ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಇಲ್ಲಿ ಮೂರನೇ ಪಕ್ಷವಾಗಿ ಹೊರಹೊಮ್ಮುತ್ತೆ ವೋಟ್ ಶೇರ್ ಅಲ್ಲಿ ಕಾಂಗ್ರೆಸ್ ನಂಬರ್ ಒನ್ ಬಿಜೆಪಿ ಅಂತ ಕ್ಷಣಕ್ಕೆ ಮೂರನೇ ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಇದೆ ಏನ್ ಬೇಕಾದ್ರು ಸಾಧ್ಯ ಆಗ್ಬಹುದು ರೆಡ್ಡಿ ಅವರು ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಲ್ಲಿ ಯಾರು ಕಾಂಗ್ರೆಸ್ ಇಂದ ಸೆಡೆದು ಬಂದವರು ಕಾಂಗ್ರೆಸ್ ಲಾಸ್ ಆಗುತ್ತೆ ಬಿಜೆಪಿಯಿಂದ ಸೆಡೆ ಬಂದವರು ಬಂದ್ರೆ ಬಿಜೆಪಿ ಲಾಸ್ ಆಗುತ್ತೆ ಪ್ರಬಲರು ಬಂದ್ರೆ ಇಲ್ಲೂ ಕೂಡ ಜನಾರ್ದನ್ ರೆಡ್ಡಿ ಅವರ ಪಾರ್ಟಿ ಒಂದೋ ಎರಡೋ ಕಡೆ ಇಂಪ್ಯಾಕ್ಟ್ ಮಾಡಬಹುದು ಬಟ್ ಕೊಪ್ಪಳದಂತ ಇಂಪ್ಯಾಕ್ಟ್ ಈ ಕ್ಷಣಕ್ಕೆ ಗೋಚರ ಆಗ್ತಾ ಇಲ್ಲ ಇದು ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಡಿಸೆಂಬರ್ ತಿಂಗಳ ಕರ್ನಾಟಕ ಟಿವಿಯ ಮೆಗಾ ಸರ್ವೆ ರಿಪೋರ್ಟ್ ಒಂದರಲ್ಲಿ ಬಿಜೆಪಿ ಒಂಬತ್ತರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮತ್ತೆ ಜನವರಿ ಚೇಂಜ್ ಆಗಬಹುದು ಫೆಬ್ರವರಿಗೆ ಚೇಂಜ್ ಆಗಬಹುದು ಮಾರ್ಚ್ ಚೇಂಜ್ ಚೇಂಜ್ ಆಗಬಹುದು ಟ್ರೆಂಡ್ ಎವ್ರಿ ಫಿಫ್ಟೀನ್ ಡೇಸ್ ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗುತ್ತೆ ಜನಾರ್ದನ್ ರೆಡ್ಡಿ ಘೋಷಣೆ ಮಾಡೋಕೆ ಇವತ್ತು ನಿನ್ನೆ ಮಾಡಿದ್ದಾರೆ ಇವತ್ತು ಕೊಪ್ಪಳದಲ್ಲಿ ಇಂಪ್ಯಾಕ್ಟ್ ಆಯಿತು ಇವತ್ತು ಅದೇ ಇದ್ರೆ ಕಾವಂಗಿರುತ್ತೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಆಗ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಯಾರು ಟಿಕೆಟ್ ಸಿಗದಿರೋ ಪ್ರಬಲ ಸ್ಪರ್ಧಿಗಳು ಅಲ್ಲಿಗೆ ಹೋಗಿ ಸೇರ್ಕೋಬಹುದು ಹಾಗೆ ಅಲ್ಲಿದಷ್ಟು ಕೂಡ ಬದಲಾವಣೆಗಳು ಆಗುತ್ತೆ